ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಹೆಲ್ತಿ ಆಗಿರುವಂಥ ಒಂದು ವೆಯ್ಟ್ ಲಾಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಓಟ್ಸ್ ಖಿಚಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಹೆಲ್ತಿಯಾಗಿರುತ್ತೆ, ಮತ್ತು ವೆಯ್ಟ್ ಲಾಸಿಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅದು ಹೇಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ ರೆಸಿಪಿ. ಬನ್ನಿ ಫ್ರೆಂಡ್ಸ್, ಇಂಗ್ರೀಡಿಯೆಂಟ್ ನೋಡ್ಕೊಳ್ಳೋಣ ಏನೇನು ಬೇಕಂಥೇಳಿ. ಅರ್ಧ ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ನಾನು, ಅದನ್ನು ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಒಂದು ಮೀಡಿಯಮ್ ಆನಿಯನ್ನು, ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಒಂದು ಕಪ್ಪಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಮತ್ತು ಮಿಕ್ಸ್ಡ್ ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟ್, ಬೀನ್ಸ್ ಮತ್ತು ಬಟಾಣಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಹಚ್ಚಕಾರದ ಪುಡಿ, ಸ್ವಲ್ಪ ಜೀರಿಗೆ, ಮತ್ತು ಸ್ವಲ್ಪ ಅರಿಶಿನ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇಲ್ಲಿ 1 ಇಂಚಷ್ಟು ಜಿಂಜರ್ನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಮತ್ತು 4 ರಿಂದ 4.5 ಕಪ್ಪು ನೀರು ತೊಗೊಂಡಿದ್ದೀನಿ. ಇವಾಗ ಕುಕ್ಕರಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ನೀವು ಎಣ್ಣೆ ಆದರೂ ಯೂಸ್ ಮಾಡ್ಬೋದು, ಅಥವಾ ತುಪ್ಪ ಬೇಕಂದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕರಿಬೇವು ಹಾಕೊತಾ ಇದ್ದೀನಿ, ಒಂದು 10 ರಿಂದ 12 ಕರಿಬೇವು ಎಲೆಗಳು. ಮತ್ತು ಆನಿಯನ್ ಹಾಕೊತಾ ಇದ್ದೀನಿ. ಸ್ವಲ್ಪ ಆನಿಯನ್ ಕೆಂಪುಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಕೆಂಪಗಾಗಿದೆ. ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಮತ್ತು ತುರಿದಿಟ್ಕೊಂಡಿರೋಂಥ ಶುಂಠಿ ಹಾಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಟೊಮೆಟೊ ಹಾಕೊತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಸ್ಮ್ಯಾಷ್ ಆದಮೇಲೆ ಇವಾಗ ಮಿಕ್ಸ್ಡ್ ವೆಜಿಟೇಬಲ್ಸ್ನ ಹಾಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ. ತೊಳೆದಿಟ್ಕೊಂಡಿರೋಂಥ ಹೆಸರುಬೇಳೆ ಹಾಕೊತಾ ಇದ್ದೀನಿ 1/2 ಕಪ್ಪಷ್ಟು. ಸ್ವಲ್ಪ ಅರಿಶಿನ, ಸ್ವಲ್ಪ ಹಚ್ಕೊಳ್ಳಿ. ಇದು ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ನಾನು 1 ಕಪ್ಪಷ್ಟು ಓಟ್ಸ್ ಹಾಕೊತಾ ಇದ್ದೀನಿ. ಈ ಸ್ಟೀಲ್ ಕಟ್ ಓಟ್ಸ್ ಕೂಡ ಹಾಕೋಬೋದು ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು 4 ರಿಂದ 4.5 ಕಪ್ಪಷ್ಟು ನೀರು ಹಾಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ.
ಸಾಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕ್ಕೊತ ಇದ್ದೀನಿ ನಾನು ಇನ್ನೂ ಸ್ವಲ್ಪ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನೋಡ್ಕೊಂಡು ನೀರು ಹಾಕೊಳ್ಳಿ. ನೋಡಿ ಈ ಥರ ಆದಮೇಲೆ ಕುಕ್ಕರ್ ಲಿಡ್ಡಲ್ಲಿ ಮುಚ್ಚಿ 8 to 10 minutes ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕು. ಯಾಕಂದರೆ ನೀವು ಹೈ ಇಟ್ಟರೆ ಅದು ಹೆಸರುಬೇಳೆ ಹಾಕಿರೋದ್ರಿಂದ ತಳ ಹತ್ಬಿಡುತ್ತೆ. ಸೊ ಆದಷ್ಟು ಲೋ ಫ್ಲೇಮಲ್ಲೇ ನೀವು ಬೇಯಿಸ್ಕೊಳ್ಳಿ. ನೋಡಿ ಇದಾಗಿದೆ ಇವಾಗ, ನೋಡಿ ಈ ಥರ ಆಗುತ್ತೆ. ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ ಬಿಸಿ ಬಿಸಿಯಾದ ಓಟ್ಸ್ ಕಿಚಡಿ ರೆಡಿಯಾಗಿದೆ. ಇದು ನೀವು ರಾಯ್ತ ಜೊತೆ ತಿಂದ್ರೂ ಚೆನ್ನಾಗಿರುತ್ತೆ, ಅಥವಾ ಉಪ್ಪಿನಕಾಯಿ ತಿಂದ್ರೂ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ತುಂಬ ಹೆಲ್ತಿಯಾಗಿರುವಂಥ ಓಟ್ಸ್ ಕಿಚಡಿ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ರಾಯ್ತ ಜೊತೆ ಅದನ್ನು ತಿನ್ಬೋದು, ಅಥವಾ ಉಪ್ಪಿನಕಾಯಿನ ತಿನ್ಬೋದು, ಅಥವಾ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು. ತುಂಬ ಹೆಲ್ತಿಯಾಗಿರುತ್ತೆ, ಹಾಗೆ ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು. ಮತ್ತು ಈವನ್ ವೆಯ್ಟ್ ಲಾಸು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಬೇರೆ ಬೇರೆ ಹೊಸ ಹೊಸ ವಿಡಿಯೋಸ್ನ ಮಾಡ್ಬೇಕು ಅನ್ಕೊತಾ ಇದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹತ್ರ ಇದನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ.